ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಿಎಂ ಕಿಸಾನ್ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು, ಪಿಎಂ ಕಿಸಾನಲ್ಲಿ ಈಗಾಗಲೇ ಸಾಕಷ್ಟು ರೈತರು ಪಿಎಂ ಕಿಸಾನ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು, ನಿಮಗೆ ಪ್ರತಿ ಅಂದರೆ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ನಮಗೆ ವರ್ಗಾವಣೆ ಮಾಡುತ್ತಾರೆ ಪಿಎಂ ಕಿಸಾನ್ದವರು ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಈಗೀಗ ಅಂದರೆ ಫುಲ್ಲ ಅಂದರೆ ವೆಬ್ಸೈಟಲ್ಲಿ ಕಮ್ಮಿಂಗ್ ಸೂನ್ ಅಂತ ಬರುತ್ತದೆ ಸ್ನೇಹಿತರೆ. ಯಾಕಂದರೆ ಈಗ ಅಂದರೆ ಪಿಎಂ ಕಿಸಾನಲ್ಲಿ ಅಂದರೆ ಈಗ 10ನೇ ಕಂತಿನ ಕೂಡ ಹಣ ಬಿಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಸ್ನೇಹಿತರೆ 10ನೇ ಕಂತಿನ ಹಣ ಬಂದಿದೆ ಸ್ನೇಹಿತರೆ. ಯಾರ್ಯಾರೇ ಬಂದಿಲ್ಲ ಅವ್ರಿಗೇನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾಕಂದರೆ KYC ಕೂಡ ಈಗ ಚಾಲು ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ನಾನು ಈಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋ ನೋಡೋರು ಪ್ರತಿಯೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೋಡ್ಬೋದು, ಇಂತಿಂಥ ಹೊಸ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡುತ್ತೇವೆ ಸ್ನೇಹಿತರೆ, ನೀವು ಬೇಗ ಪಡೆದುಕೊಳ್ಳಬಹುದು. ವಿಡಿಯೋ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಪಿಎಂ ಕಿಸಾನಲ್ಲಿ ಸ್ನೇಹಿತರೆ, ಯಾಕಂದರೆ ಸ್ನೇಹಿತರೆ ಈಗ ಜನವರಿ 1ನೇ ತಾರೀಕು ಅಲ್ಲಿ ರಾತ್ರಿ ನಿಮಗೆ 12 ಗಂಟೆಗೆ ಹಣ ಎಲ್ಲರಿಗೂ ಡನ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅವ್ರಿಗೆಲ್ಲರಿಗೂ ಕೂಡ ಹಣ ಬಂದಿದೆ. ಯಾರ್ಯಾರೇ ಬಂದಿಲ್ಲ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ನೀವು ಹಣ ನಮಗೆ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಸ್ನೇಹಿತರೆ, ನೀವು KYC ಕೂಡ ಮಾಡಿಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. KYC ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಪಿಎಂ ಕಿಸಾನಿಗೆ ಲಿಂಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನೀವು ಬ್ಯಾಂಕ್ ಕೂಡ ಹೋಗಿ ಲಿಂಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಲಿಂಕ್ ಮಾಡದಿದ್ದರೆ ನಿಮ್ಮ ಹಣಗೆ ಹಣ ಬರಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಅವರು ಯಾರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅವರಿಗೆ ಮಾತ್ರ ಹಣ ಹಾಕುತ್ತಿದ್ದಾರೆ ಸ್ನೇಹಿತರೆ. ಮತ್ತು ನಿಮಗೆ ಹಣ ಕೂಡ ಬಂದಿದ್ದರೆ ನೀವು ಹೋಗಿ ಅದನ್ನು ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಎಂಟ್ರಿ ಮಾಡಿಸಿದಾಗ ನಿಮಗೆ ಹಣ ಬಂದಿದ್ದಿಲ್ಲೋ ಗೊತ್ತಾಗುತ್ತೆ. ಮತ್ತು ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಏನು ಮಾಡ್ಕೊತೀನಿ, KYC ಮಾಡಿಕೊಳ್ಬೇಕಾಗುತ್ತೆ ಅಂತ. KYC ಮಾಡೋದಂದರೆ ವೆಬ್ಸೈಟಲ್ಲಿ ಹೋಗಿ ಸ್ನೇಹಿತರೆ, ಅಲ್ಲಿ ಬೆನಿಫಿಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಟೇಟಸ್ ಕೂಡ ಕಾಣುತ್ತೆ ಸ್ನೇಹಿತರೆ. ಪಿ ಎಂ ಕಿಸಾನ್ ಸರ್ಚ್ ಹೊಡಿಬೇಕಂತೆ. ಸರ್ಚ್ ಹೊಡೆದ್ಮೇಲೆ ನಿಮಗೆ ಅಲ್ಲಿ ಗೂಗಲ್ನಲ್ಲಿ ಮೇಲೆ ಪಿ ಎಂ ಕಿಸಾನ್ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಬಂದಮೇಲೆ ಅಲ್ಲಿ ನೀವು ಏನು ಕೊಡ್ತೀನಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಸ್ಟೇಟಸನ್ನು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಮೊಬೈಲ್ ಸ್ಟೇಟಸ್ ನೋಡಿದ ಮೇಲೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಹೇಗೆಂದರೆ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ KYC ಅಂತ. ಆ KYC ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿದ್ಮೇಲೆ ನಿಮಗೆ ಒಂದು OTP ಬರುತ್ತೆ. OTP ಕೂಡ ಎಂಟ್ರಿ ಮಾಡಿದ್ಮೇಲೆ ನಿಮಗೆ KYC ಕೂಡ ಕಂಪ್ಲೀಟ್ ಆಗುತ್ತೇನೆ. ಆಮೇಲೆ ನಿಮ್ಮ ಮೊಬೈಲ್ ಕೂಡ ಲಿಂಕ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ 15ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಏನು ಪೆಂಡಿಂಗ್ ಇರುತ್ತೆ ಸ್ನೇಹಿತರೆ, ಅದು ನಿಮಗೆ ದೌಡ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ನಿಮಗೆ ಪೆಂಡಿಂಗ್ ಇರುತ್ತೆ ಸ್ನೇಹಿತರೆ. ಈಗ ನೋಡ್ಬೋದು ಸ್ನೇಹಿತರೆ, ಮತ್ತು ನಿಮ್ಮ ಈ ಮೊಬೈಲ್ ಸಂಖ್ಯೆ ಅದು ಕೂಡ ಲಿಂಕ್ ಇರಬೇಕಾಗುತ್ತೆ ಸ್ನೇಹಿತರೆ. ಲಿಂಕ್ ಇದ್ದರೆ ಮಾತ್ರ ನಿಮಗೆ OTP ಬರುತ್ತೆ. ಆ OTP ಅಲ್ಲಿ ನಿಮಗೆ ಹಾಕಿದಾಗ ಅದು ಮಾತ್ರ KYC ಕಂಪ್ಲೀಟಾಗಿ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನೀವು ಬೇರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ನಿಮಗೆ ಆ OTP ಬರೋ ಕೂಡ ಬರೋದಿಲ್ಲ, ಮತ್ತು ನಿಮಗೆ ಆ KYC ಕೂಡ ಕಂಪ್ಲೀಟ್ ಆಗೋದಿಲ್ಲ. ಆದರೆ 15ನೇ ಕಂತಿನ ಹಣ ನಿಮಗೆ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಿಮಗೆ ನೋಡ್ಬೋದು, KYC ಮಾಡಿಕೊಳ್ಳಲು ಸ್ನೇಹಿತರೆ ನಿಮಗೆ ಲಾಸ್ಟು 31ನೇ ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪಿಎಂ ಕಿಸಾನ್ ವೆಬ್ಸೈಟಲ್ಲಿ 31ರ ಒಳಗಡೆ ನೀವು KYC ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. 2022 March 31 ಒಳಗಡೆ ನೀವು KYC ಮಾಡಿಸಿಕೊಂಡರೆ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರ ಹಣ ಪೆಂಡಿಂಗ್ ಇದೆ ಸ್ನೇಹಿತರೆ ಅವರಿಗೆ ಹಣ ಕೂಡ KYC ಮಾಡಿದ್ಮೇಲೆ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಅದು ಪ್ರೊಸೆಸಿಂಗ್ ನಡೀತದೆ ಸ್ನೇಹಿತರೆ. ಯಾಕಂದರೆ ವೆಬ್ಸೈಟಲ್ಲಿ ಸರ್ವರ್ ಬಿಜಿ ಇರೋದ್ರಿಂದ ಒಂದಷ್ಟು KYC ಕೂಡ ಆಗತ್ತಿಲ್ಲ. ಹಾಗಾಗಿ ನೀವು ಏನು ಟೆನ್ ಅಂದರೆ ಭಾಳ ನೀವು ತಡ ಮಾಡಬೇಡ ಸ್ನೇಹಿತರೆ. ಅಂದರೆ ಸಂಬಂಧ ಈಗ ನೋಡಿ ಸ್ನೇಹಿತರೆ, ಈಗ ಅಂತೀರಿ ಫುಲ್ ಕಮ್ಮಿಂಗ್ ಸೂನ್ ಅಂತಿದೆ ಅದರಾಗನೇ ರೀ ವೆಬ್ಸೈಟಲ್ಲಿ. ಮತ್ತು ನಿಮಗೆ ಅದಕ್ಕೆ ಹಣ ಕೂಡ ಬರಲಿಲ್ಲ ಅಂದರೆ ಏನು ಮಾಡ್ಕೋತೀನಿ ನೀವು, ಅದೇ ನಿಮ್ಮ ಕಚೇರಿಗಳಿಗೆ ಹೋಗಿ ನಿಮ್ಮ ಅಂದರೆ ಅದರ ಎಲ್ಲಿ ಸೆಂಟ್ರ್ ಇರೋದಿಲ್ಲ PM ಕಿಸಾನ್ ಸೆಂಟ್ರ್ ಕಚೇರಿಗೆ ಹೋಗಿ ನೀವು ಅದರ ಭೇಟಿ ನೀಡಿ ಅದರ ಬಗ್ಗೆ ನೀವು ಮಾಹಿತಿ ತಿಳಿದುಕೊಳ್ಬೇಕಾಗ ಸ್ನೇಹಿತರೆ. ಅಂದರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಿಂಥ ವಿಡಿಯೋ ಬೇಕಂದರೆ ನಾನು ಕಂಪ್ಲೀಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಮೆಂಟ್ ಬೆಲ್ ಹಾಕಿ ಸೌತಿ. ವಿಡಿಯೋ ಹೇಗಿತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕರ್ನಾಟಕ ಮಾತೆ.